ಹಾಯ್ ಹಾಯ್ ಹಾಯ್, ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ಜಯಪ್ರಕಾಶ್ ನಗರ್ ಮೆಟ್ರೋ ಹತ್ತಿರ ಇರೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರ್ಪ್ರೈಸ್ ಇದೆ ಇವತ್ತು ನಿಮಗೆ. ಸೊ ಲೆಟ್ ಮೀ ಟೇಕ್ ಯು. ಸೊ ನಾವಿವತ್ತು ಶ್ರೀ ರಾಘವೇಂದ್ರ ದಾವಣಗೆರೆ ಬೆಣ್ಣೆ ದೋಸೆ ಬಂದಿದ್ವಿ. ಬನ್ನಿ ಟ್ರೈ ಮಾಡೋಣ, ನೋಡಿ ಹೇಳ್ತೀನಿ, ಆನೆಸ್ಟ್ ಒಪಿನಿಯನ್ ಕೊಡ್ತೀನಿ ಹೇಗಿದೆ ಅಂತ. ಬಟ್ ಫಾರ್ ಶೋರ್ ದಿಸ್ ಈಸ್ ಎನ್ ಅಮೇಝಿಂಗ್ ಸ್ಪಾಟ್ ಅಂತ ನಾನು ಹೇಳ್ಬೋದು ಬಿಫೋರ್ ಟ್ರೈಂಗ್ ಇಟ್ ಸೆಲ್ಫ್, ಬಿಕಾಸ್ ಆಫ್ ಕಮ್ ಇಯರ್ ಮೆನಿ ಅ ಟೈಮ್ಸ್ ಆ್ಯಂಡ್ ನಿಮಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಓಪನ್ ದೋಸೆ ದಾವಣಗೆರೆ ಸ್ಪೆಷಲ್ಲು, ಟಿ ವಿ ಜಿ ಅಂತ ಇಲ್ಲಿ ಕರೆಯೋದು ದಾವಣಗೆರೆ ಸ್ಪೆಷಲ್ಗೆ. ಸೊ ನಿಮಗಿಲ್ಲಿ ಒಂದು ಖಾಲಿ ದೋಸೆ ಜೊತೆಗೆ ಒಂದು ಬೆಣ್ಣೆ ದೋಸೆ ಕೊಡ್ತಾರೆ. ಬೆಣ್ಣೆ ದೋಸೆ ಓಪನ್ ಮಾಡಿದ ನೋಡಿ, ಫುಲ್ ಪುಡಿ ಎಲ್ಲ ಹಾಕಿರೋದು, ಬೆಣ್ಣೆ ಆವಾಗಲೇ ನೋಡಿದ್ರಿ ತುಂಬ ಸುರಿದಿ 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 ಹಾಕಿದ್ರು. ವೈಟ್ ಬೆಣ್ಣೆ ಇಲ್ಲಿ, ಪ್ಯೂರ್ ವೈಟ್ ಬೆಣ್ಣೆ, ಆಲೂಗಡ್ಡೆ, ಗಟ್ಟಿ ಚಟ್ನಿ, ಆಮೇಲೆ ನೀರಾಗಿರೋ ಚಟ್ನಿ ಕೂಡ. ಓಪನ್ ದೋಸೆ ಇವಾಗ ನೀವು ನೋಡಿದ್ರು ಇನ್ನೂ ಬೆಣ್ಣೆ ಹಾಗೇ ಇದೆ, ಬೆಣ್ಣೆ ಎಲ್ಲ ಆಗಲೇ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲೇ ಲೆಜೆಂಡ್ಸ್ ಎಲ್ಲ ಬಂದು ತಿಂದಿದ್ದಾರೆ ಇಲ್ಲಿ. ಪ್ರಾಣೇಶ್ವರು ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬೇರೆ, ಆಮೇಲೆ ನಮ್ಮ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಸರು, ಶಿವರಾಜ್ ಕುಮಾರು ಸರ್, ಮತ್ತು
ರಾಘವೇಂದ್ರ ರಾಜ್ಕುಮಾರ್ ಸರ್, ನಾಟ್ ಟು ಫರ್ಗೆಟ್ ನಮ್ಮ ಫೇವ್ರೆಟ್ ಫುಡ್ ಬ್ಲಾಗರ್ ಸಿಹಿ ಕಹಿ ಚಂದ್ರು ಅವರು, ಅವರು ಬಂದು ಇಲ್ಲಿ ಟ್ರೈ ಮಾಡಿದ್ದಾರೆ. ಆಮೇಲೆ ಪೊಲಿಟಿಷಿಯನ್ಸು ಬಂದಿದ್ದಾರೆ, ದೇವೇಗೌಡರು ಬಂದಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕದ ದೇವರು ಅಂತ ಹೇಳಿದರೂ ತಪ್ಪಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಸರ್ ಬಂದಿದ್ದಾರೆ. ಸೊ ಅವ್ರು ಬಂದು ತಿಂದಿರೋ ಜಾಗದಲ್ಲಿ ನಾವು ಬಂದು ತಿನ್ನೋಣ. ಫಸ್ಟು ಓಪನ್ ದೋಸೆ ಟ್ರೈ ಮಾಡ್ತಾಯಿದ್ದೀನಿ. ಬೆಣ್ಣೆ ಇದೆ, ಕ್ರಿಸ್ಪಿನ್ನ ಹಂಗೆ ಇದೆ, ಕ್ರಂಚಸ್ಸು ಹಂಗೆ ಬರ್ತಾ ಇದೆ, ಕೈಯಲ್ಲಿ ಇಟ್ಕೊಂಡಾಗ ಆ ಸೌಂಡು ಹಂಗೆ ಕೇಳಿಸ್ತಾ ಇದೆ. ಸೀ ದಿ ಬಟರ್ ಊಸಿಂಗ್ ಔಟ್. ಹಾಗೆ ನೋಡಿದ್ರೆ ಫುಲ್ಲು ಬಟ್ರಿ ಆಗಿದೆ. ಫಸ್ಟ್ ಥಿಂಗ್ ನೀವು ಟೇಸ್ಟ್ ಮಾಡೋದು ಆ ಪುಡಿ ಓಪನ್ ದೋಸೆಯಲ್ಲಿ, ಮತ್ತು ಆ ಬಟರ್ ಹಂಗೆ ಬಾಯಲ್ಲಿ ಫುಲ್ಲು ಹಲ್ಕೊತಾ ಇದೆ. ನೀವು ತಿಂದಾಗ ಕ್ರಿಸ್ಪಾಗಿದೆ ಇದು ಓಪನ್ ದೋಸೆ. ಇಟ್ಸ್ ನಾಟ್ ಸಾಫ್ಟ್, ಇಟ್ಸ್ ನಾಟ್ ಫ್ಲಫಿ. ಟೇಸ್ಟ್ ಅಂತೂ ಭಾಳ ಚೆನ್ನಾಗಿದೆ, ಟೂ ಗುಡ್. ಲೆಟ್ ಮೀ ಟೇಕ್ ದಟ್ ಪೀಸ್ ಆಫ್ ಬಟರ್, ಶೋ ಇಟ್ ಯು. ಕ್ರೇಜಿ ಅಲ್ವಾ? ಆಲೂಗಡ್ಡೆಗೆ ಈರುಳ್ಳಿ ಹಾಕಿದ್ದಾರೆ, ಪ್ಲೇನ್ ಆಲೂಗಡ್ಡೆ ಬೇಯಿಸಿರೋದು. ಇಟ್ ಟೇಸ್ಟ್ ದಿ ಸ್ಲೈಟ್ ಸ್ವೀಟ್ನೆಸ್ ಆಫ್ ಪೊಟ್ಯಾಟೊ ಆ್ಯಂಡ್ ಟು ಟೇಸ್ಟ್ ದಿ ಅನಿಯನ್ಸ್. ಲೆಟ್ಸ್ ಸೀ ಹೌ ಇಟ್ ಟೇಸ್ಟ್ ವಿತ್ ದಿ ದೋಸೆ. ಓವರ್ ಪವರ್ ಆಗಿರೋ ಬೆಣ್ಣೆ, ಆ ಬೆಣ್ಣೆ ಇರೋದು ಕಮ್ಮಿ ಆಗುತ್ತೆ, ಎಲ್ಲ ಸಕ್ ಮಾಡ್ಕೊಳತ್ತೆ ಇದು ಪೊಟ್ಯಾಟೊ. ಸೊ ನಿಮ್ಗೆ ಪೊಟ್ಯಾಟೊ ಫ್ಲೇವರ್ ಸ್ವಲ್ಪ ಸ್ಲೈಟಾಗಿ ಬರ್ತಾ ಇದೆ ತಿನ್ನುವಾಗ. ಸೊ ಆ ಪುಡಿ ಏನಿದೋ, ಪುಡಿ ಇಸ್ ನೋ ಮೋರ್ ವೆನ್ ಯು ಟೇಸ್ಟ್ ವಿತ್ ದಟ್. ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ಗಟ್ಟಿ ಆಗಿದೆ ಆಬ್ವಿಯಸ್ಲಿ. ಕೋಕೋನಟ್ದು ಕಾಯಿ ಚಟ್ನಿ ನೋಡೋಣ. ಫ್ರೆಶ್ ಆಗಿದೆ ಕೋಕೋನಟ್ಟು, ತುಂಬ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಕೈ ನೋಡಿ ಫುಲ್ಲು ಬೆಣ್ಣೆಯಿಂದ ಮದುವೆ ಆಗಿಬಿಟ್ಟಿದೆ, ಕ್ರೇಜಿ ಆಗಿದೆ. ಇದು ಪಾಪ ಕಾಯ್ತಿದೆ. ಸೊ ಅದು ಟ್ರೈ ಮಾಡಿ ನೋಡಿ ಹೇಳ್ತೀನಿ. ಖಾಲಿ ದೋಸೆ, ಬೆಣ್ಣೆ ಸ್ಪೆಷಲ್ ದೋಸೆ. ಫಸ್ಟು ಖಾಲಿ ದೋಸೆ ಹಂಗೆ ತಿನ್ನ ನೋಡೋಣ. ನಾರ್ಮಲ್ ಪ್ಲೇನ್ ದೋಸೆ, ಯು ಡೋಂಟ್ ಟೇಸ್ಟ್ ಎನಿಥಿಂಗ್. ಪ್ರಾಬಬ್ಲಿ ಇಟ್ ನೀಡ್ಸ್ ಚಟ್ನಿ ಅದರಲ್ಲಿ. ಇಲ್ಲಿ ಅಲ್ಲಿ ಗಟ್ಟಿ ಚಟ್ನಿ ಕೊಟ್ಟಿದ್ರು, ಇಲ್ಲಿ ಗಟ್ಟಿ ಪ್ಲಸ್ ನೀರಾಗಿರೋ ಚಟ್ನಿನೂ ಕೊಟ್ಟಿದ್ದಾರೆ. ನೀರಾಗಿರೋ ಚಟ್ನಿ ಇದು ಇವಾಗ. ಚಟ್ನಿ ನೀರ ಇದು ಸ್ಪೈಸಿ ಆಗಿದೆ, ಗಂಟಲಿಗೆ ಹಂಗೆ ಸ್ಪೈಸ್ ಕಿಕ್ಕು ಹೊಡಿತಾ ಇದೆ. ತಿನ್ನಲ್ಲ, ಕೋಕೋನಟ್ಟು ಫ್ರೆಶ್ ಆಗೇ ಇದೆ, ಸೇಮ್ ಥಿಂಗ್ ಬಟ್ ದಿಸ್ ಇಸ್ ಸ್ಪೈಸಿಯರ್ ವರ್ಜನು. ನೆಕ್ಸ್ಟು ನಿಮಗೆ ತೋರಿಸ್ಬೇಕಾಗಿದೆ ದಾವಣಗೆರೆ ಬೆಣ್ಣೆ ಸ್ಪೆಷಲ್ಲು. ಫ್ಲಫಿ ಆಗಿದೆ ಇದು ಆ್ಯಕ್ಚುಲಿ. ಕೈಯಲ್ಲಿ ಇಟ್ಕೊಂಡ್ರೆ ನಿಮಗೆ ಆ ಬಟರ್ ಯೂಸ್ ಆಗ್ತಾಯಿದೆ, ಯು ಕ್ಯಾನ್ ಫೀಲ್ ದಿ ಬಟರ್. ಸೀಕ್ರೆಟ್ ಇಂಗ್ರೀಡಿಯಂಟ್ ಅನ್ಕೊಂತೀನಿ, ತುಂಬ ಫ್ಲೇವರ್ಫುಲ್ ಆಗಿದೆ. ಎಷ್ಟೊಂದು ಕಡೆ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡಿದ್ದೀನಿ, ಜಯನಗರ ಮತ್ತು ಬೇರೆ ಬೇರೆ ಕಡೆ ಎಲ್ಲ. ಇವ್ರು ಹೇಳಿರೋ ಪ್ರಕಾರ 2002 ಎಸ್ಟಾಬ್ಲಿಷ್ ಆಗಿರೋದು ಬೆಂಗಳೂರಲ್ಲಿ, ಇದೇ ಫಸ್ಟ್ ದಾವಣಗೆರೆ ಬೆಣ್ಣೆ ದೋಸೆ ಎಸ್ಟಾಬ್ಲಿಷ್ ಆಗಿರೋದು. ದಟ್ ಈಸ್ ದ ರೀಸನ್ ಪ್ರಾಬ್ಲಿ ಯು ಫೈಂಡ್ ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲ ಬಂದು ತಿಂದಿರೋದು.
ಅಮೇಝಿಂಗ್. ಇನ್ನ ಕ್ರಂಚಿನೆಸ್ ವೆನ್ ಯು ಬೈಟ್, ಯು ಗೆಟ್ ದಟ್ ಕ್ರಂಚ್ ಫ್ರಫಿನೆಸ್. ಆ ಚಟ್ನಿ ಟೇಸ್ಟು ಅಷ್ಟೇ, ಅವ್ರು ಹಾಕಿರೋದು ತುಂಬ ಚೆನ್ನಾಗಿದೆ, ತುಂಬ ಲೀಜಿಯರ್ ಆಗಿ ಹಾಕಿದ್ದಾರೆ. ಇಲ್ಲಿ ನೋಡೋಕೋದ್ರೆ ಕುಲ್ಲಂ ಕುಲ್ಲ ಆಗಿದೆ, ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆ ಟ್ರೈ ಮಾಡಿ ನೋಡೋಣ. ಚಟ್ನಿ ಜೊತೆ ನಿಮಗೆ ಸ್ವಲ್ಪ ಕೋಕೋನಟ್ ಫ್ಲೇವರೇ ಬರೋದದು ಫಸ್ಟು, ಫ್ರೆಶ್ ಕಾಯಿ ಫ್ಲೇವರು, ಅದಾದಮೇಲೆ ಆ ಕ್ರಂಚಿನೆಸ್ ಹಂಗೆ ಇದೆ ದೋಸೆದು ಜೊತೆಗೆ. ಆಮೇಲೆ ಆಲೂಗಡ್ಡೆ ಎಲ್ಲ ನೋಡಿದ್ರೆ ಪುಡಿ ಎಲ್ಲ ಆಗಿದೆ, ಮಿಕ್ಸ್ ಆಗೋಗಿದೆ ಆಲೂಗಡ್ಡೆ ಗಟ್ಟಿ ಚಟ್ನಿ. ಗಟ್ಟಿ ಚಟ್ನಿ ಕೂಡ ಮೇಲೆ ಬೆಣ್ಣೆ ಹಾಕಿದ್ದಾರೆ. ಲೆಟ್ಸ್ ಟ್ರೈ ವಿತ್ ಬೋತ್. ಒಬ್ಬರು ಏನಾದರೂ ಬರೋಂಗಿದ್ರೆ ಒಂದು ದೋಸೆ ತೊಗೊಳ್ಳಿ, ಇಲ್ಲ ಎರಡಂತೂ ವೇಸ್ಟ್ ಮಾಡೇ ಮಾಡ್ತೀರಾ. ಎರಡೆಲ್ಲ ತೊಗೊಂಡ್ರೆ ಒಂದು ತೊಗೊಳ್ಳಿ, ಫುಲ್ ಆಗ್ಬಿಡ್ತೀರಾ. ವರ್ತ್ ದಿ ಮನಿ ಆಲ್ಸೋ. ನಿಮಗೆ ಪ್ರೈಸಸ್ಸು ಆಮೇಲೆ ಇದರ ಡೀಟೇಲ್ ಡಿಸ್ಕ್ರಿಪ್ಷನ್ನು ಕರೆಕ್ಟಾಗಿ ಎಲ್ಲ ನಾನು ಹಾಕೇ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇಟ್ಸ್ ವರ್ತ್ ದಿ ಮನಿ ಯು ಗಿವ್. ಆಬ್ವಿಯಸ್ಲಿ ಲೆಜೆಂಡ್ಸ್ ಎಲ್ಲ ಬಂದು ತಿಂದಿದ್ದಾರೆ, ಸೊ ನಾವೇ ಟ್ರೈ ಮಾಡ್ಬೋದು. ಆಬ್ವಿಯಸ್ಲಿ ಇಟ್ ಇಸ್ ವೆರಿ ಗುಡ್. ಗಟ್ಟಿ ಚಟ್ನಿ ಜೊತೆಗೆ ಇದು ಬ್ಯಾಲೆನ್ಸ್ ಸಾಲ್ಟ್ ಅಂತ ಹೇಳೋಂದ್ರೆ ಈ ದೋಸೆ, ಆಲೂಗಡ್ಡೆ, ಗಟ್ಟಿ ಚಟ್ನಿ ಜೊತೆಗೆ ದೋಸೆ, ಮೂರು ಕಂಬೈನ್ ಆಗಿ ಬ್ಯಾಲೆನ್ಸ್ ಫ್ಲೇವರ್ ಕೊಡ್ತಾ ಇದೆ. ನೈದರ್ ಓವರ್ ಪವರಿಂಗ್ ನಾಟ್ ಟು ಸೋಬರ್. ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಅಂಟಿಲ್ ದೆನ್ ಸ್ಟೇ ಸೇಫ್, ತಿನ್ನಿ ತಿಂದು ಮಜಾ. ಜೈ ಹಿಂದ್, ಜೈ ಕರ್ನಾಟಕ.